नमस्कार अमोघ न्यूज के स्वागत नानु सुचित्रा ಇದೀಗ ವಾರ್ತೆಗಳ ವಿವರ ಬಹುಮುಖ ವ್ಯಕ್ತಿತ್ವ ಹೊಂದಿರುವ ಬೇರು ಮುನ್ನುಡಿ ಚಿತ್ರಗಳ ನಿರ್ಮಾಪಕ ತುಮಕೂರಿನ ಭೂಮಿ ಬಳಗದ ಅಧ್ಯಕ್ಷ ಜಿಎಸ್ ಸೋಮಣ್ಣರವರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಸಾಹಿತ್ಯ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಹೀಗೆ ನಾನಾ ವಲಯಗಳಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದ ಭೂಮಿ ಬಳಗದ ಅಧ್ಯಕ್ಷ ಜಿಎಸ್ ಸೋಮಶೇಖರ್ ಅವರು ಗುರುವಾರ ರಾತ್ರಿ 10:15ಕ್ಕೆ ನಿಧನರಾದರು ಅವರಿಗೆ 72 ವರ್ಷ ವಯಸ್ಸಾಗಿತ್ತು ಇತ್ತೀಚೆಗೆ ಅನಾರೋಗ್ಯ ನಿಮಿತ್ತ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು ಜಿಎಸ್ ಸೋಮಣ್ಣ ಅವರು ಸಿದ್ಧಗಂಗಾ ಕಾಲೇಜಿನ ಗ್ರೇಡ್ 1 ದೈಹಿಕ ಶಿಕ್ಷಣ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಆ ಸಂಸ್ಥೆಯಲ್ಲಿ ಹೆಚ್ಚು ಚಿರಪರಿಚಿತರಾಗಿದ್ದರು ಮಠದೊಂದಿಗೆ ಉತ್ತಮ ಸಂಪರ್ಕ उत्तम क्रीडापटुवागि अनेकरिगे स्फूर्ति नीडिद्दारे निवृत्ति नंतर साहित्यात्मक संघटनात्मक चटुवटिकेगळिगे हेच्चु ओत्तु कोट्टु भूमि बळगद मूलक साकष्टु रचनात्मक कार्यगळन्नु कैगोळ्ळुत्ता बंदरु कलर्स ग्रूप अध्यक्षरागि चित्रकला चटुवटिकेगळिगे स्फूर्ति नीडिद्दारे डाक्टर श्री शिवकुमार महास्वामिगळ 109ने हुट्टुहब्बक्के 109 कलाविदरिंद कुंच तोरण एंब विशेष कार्यक्रमवन्नु संघटिसिदरु तुमकूरिगे श्रीमठक्के अनेकरन्नु ಜಿಎಸ್ ಸೋಮಣ್ಣ ಪರಿಚಯಿಸಿದ್ದಾರೆ ಸಾಕಷ್ಟು ಪುಸ್ತಕ ಪ್ರಕಟಣೆಗೆ ಸಹಕಾರ ನೀಡಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೆ ಶಿವರಾಮ ಕಾರಂತ ಅವರ ಕೃತಿ ಮೂಕಜ್ಜಿಯ ಕನಸುಗಳು ಕಾದಂಬರಿಯನ್ನು ಪಿ ಶೇಷಾದ್ರಿ ನಿರ್ದೇಶನದಲ್ಲಿ ಸಿನಿಮಾ ನಿರ್ಮಿಸಿದ್ದರು ಇದಕ್ಕೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ಲಭಿಸಿತ್ತು ಇದೇ ರೀತಿ ಬರಗೂರು ರಾಮಚಂದ್ರಪ್ಪ ಅವರ ಜೊತೆಗೂಡಿ ಚಿತ್ರ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದ್ದರು ಮುನ್ನುಡಿ ಬೇರು ಚಿತ್ರಗಳ ನಿರ್ಮಾಪಕರಾಗಿದ್ದರು ಹೆಬ್ಬೆಟ್ಟು ರಾಮಕ್ಕ ಚಿತ್ರ ನಿರ್ಮಾಣದಲ್ಲಿಯೂ ಇವರ ಸಹಕಾರವಿತ್ತು ಬರಗೂರು ರಾಮಚಂದ್ರಪ್ಪ ಪ್ರೊಫೆಸರ್ ಎಸ್ ಜಿ ಸಿದ್ರಮಯ್ಯ ಮೊದಲಾದವರ ನಿಕಟ ಸಂಪರ್ಕ ಹೊಂದಿ ಹಲವು ಸಾಹಿತ್ಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಸಿದ್ಧಗಂಗಾ ಮಠದ ಜೊತೆ ನಿಕಟ ಸಂಪರ್ಕ ಹೊಂದಿದಂತೆಯೇ ಚಿತ್ರದುರ್ಗದ ಮುರುಘಾ ಮಠ ಸುತ್ತೂರು ಮಠದ ಜೊತೆಯೂ ಸಂಪರ್ಕ ಹೊಂದಿದ್ದರು ತುಮಕೂರಿನಲ್ಲಿರುವ ಜಯದೇವ ಮುರುಘರಾಜೇಂದ್ರ ವಿದ್ಯಾರ್ಥಿ ನಿಲಯದ ಹಾಗೂ ಶಾಲೆಯ ಕಾರ್ಯದರ್ಶಿಯಾಗಿದ್ದರು ರಾಜಕೀಯ ಕ್ಷೇತ್ರದಲ್ಲಿಯೂ ತೊಡಗಿಕೊಂಡಿದ್ದ ಸೋಮಣ್ಣ ಅವರು ಜೆಡಿಎಸ್ ನಿಂದ ತುಮಕೂರು ವಿಧಾನಸಭಾ ಕ್ಷೇತ್ರಕ್ಕೆ 2004ರಲ್ಲಿ ಸ್ಪರ್ಧಿಸಿದ್ದರು ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಪಕ್ಷದಲ್ಲಿ ಪದಾಧಿಕಾರಿಯೂ ಸಹ ಆಗಿದ್ದರು ಸಾಹಿತಿ ಮತ್ತು ಕಲಾವಿದರೊಂದಿಗೆ ಆತ್ಮೀಯ ನಂಟು ಹೊಂದಿದ್ದ ಸೋಮಣ್ಣ ಅವರು ಅನೇಕರಿಗೆ ಕಷ್ಟಕಾಲದಲ್ಲಿ ಸಹಾಯ ಹಸ್ತ ನೀಡಿದರು ಶಿರಾ ವಿಧಾನಸಭೆ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ರಾಜೇಶ್ ಗೌಡರ್ ಅವರು ನಾಮಪತ್ರವನ್ನ ಸಲ್ಲಿಸಿದರು ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ರಾಜೇಶ್ ಗೌಡ ಅವರು ಇಂದು ಚುನಾವಣಾಧಿಕಾರಿ ಡಾಕ್ಟರ್ ನಂದಿನಿ ದೇವಿ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದರು ಇವರೊಂದಿಗೆ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅಶ್ವಥ್ ನಾರಾಯಣ ಅವರು ಇದ್ದರು ತುಮಕೂರಿನಲ್ಲಿ ಕೊರೋನಾ ತಡೆಗಟ್ಟುವ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ ನೇತೃತ್ವದಲ್ಲಿ ಪೊಲೀಸರು ಜಾಥಾ ನಡೆಸಿದರು ಕೋವಿಡ್ 19 ತಡೆಗಟ್ಟುವ ನಿಟ್ಟಿನಲ್ಲಿ ಗುರುವಾರ ತುಮಕೂರು ಟೌನ್ ಹಾಲ್ ನಿಂದ ನಡೆದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಿಕೃಷ್ಣರವರು ಚಾಲನೆ ನೀಡಿದರು ನಗರ ವೃತ್ತ ಮತ್ತು ತಿಲಕ್ ಪಾರ್ಕ್ ವೃತ್ತದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜಾಥಾದಲ್ಲಿ ಭಾಗವಹಿಸಿದರು ಜಾಥಾದಲ್ಲಿ ಹೆಜ್ಜೆ ಹಾಕಿದ ವಂಶಿಕೃಷ್ಣ ಸಾರ್ವಜನಿಕರುಗಳಿಗೆ ಕೋವಿಡ್ 19 ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಕರಪತ್ರಗಳನ್ನು ಹಂಚಿದರು ಜಾಥಾವು ನಗರದ ಟೌನ್ ಹಾಲ್ ವೃತ್ತದಿಂದ ಹೊರಟು ಮಂಡಿಪೇಟೆ ಚಿಕ್ಕಪೇಟೆ ಹಳೆ ಮಾರ್ಕೆಟ್ ಹೊರಪೇಟೆ ಬಾರ್ಲೇನ್ ರಸ್ತೆಯ ಮಾರ್ಗವಾಗಿ ಟೌನ್ ಹಾಲ್ ವೃತ್ತದ ಬಳಿ ತಲುಪಿತು ಭಾರತದಲ್ಲಿರುವ ಎಲ್ಲಾ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಇರಬಹುದು ಸ್ಟೇಟ್ ಗವರ್ನಮೆಂಟ್ ಇರಬಹುದು ಎಸ್ಪೆಷಲಿ ಸರ್ಕಾರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಒಂದು ದಿಶಾನಿರ್ದೇಶವನ್ನು ಮಾಡಿದ್ದಾರೆ ಅದು ಏನಂದ್ರೆ ನಾವು ಈ ತರ ಅವೇರ್ನೆಸ್ ಮೂಡಿಸೋದು ಅಂದ್ರೆ ಜನರಲ್ಲಿ ಇನ್ನೂ ಕರೋನಾ ಬಗ್ಗೆ ಹೆಚ್ಚು ಅವೇರ್ನೆಸ್ ಬರಬೇಕು ಎಸ್ಪೆಷಲಿ 3 SMS ಅಂತ ಹೇಳ್ತಾ ಇದ್ದೀವಿ ನಾವು ಕರೆ ಕೊಟ್ಟಿದ್ದೀವಿ ನಮ್ಮವ್ರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮಾಸ್ಕ್ ಹಾಕೋದು ಮತ್ತು ಸ್ಯಾನಿಟೈಸರು ಮತ್ತು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಇವತ್ತು ನಮ್ಮ ತುಮಕೂರು ಟೌನ್ ಪೊಲೀಸ್ ವತಿಯಿಂದ ನಾವು ಇವತ್ತು ಗ್ಲೋಬಲ್ ಹ್ಯಾಂಡ್ ವಾಶ್ ಡೇ ಕೂಡ ಇದೆ ಸೊ ವಿಶ್ವ ಕೈ ವಾಶ್ ಮಾಡುವ ದಿನಾಚರಣೆ ಕೂಡ ಇವತ್ತಿದೆ ಸೊ ಅದ್ರ ಬಗ್ಗೆ ಕೂಡ ನಾವು ಅವೇರ್ನೆಸ್ ಮಾಡಲಿಕ್ಕೆ ಇವತ್ತು ನಾವು ಒಂದು ಜಾಥಾವನ್ನು ಇಟ್ಕೊಂಡಿದ್ದೀವಿ ಟೌನ್ ಹಾಲ್ ಸರ್ಕಲಿಂದ ಈ ಕಡೆ ಟೌನ್ ಪೊಲೀಸು ಮತ್ತು ತಿಲಕ್ ಪಾರ್ಕ್ ಅವರ ಲಿಮಿಟ್ಸಲ್ಲಿ ಕೂಡ ಮಾಡ್ತಾಯಿದ್ದಾರೆ ಸೊ ಬೇಸಿಕಲಿ ಏನಂದರೆ ಜನರಲ್ಲಿ ಒಂದು ಬಿಹೇವಿಯರ್ ಚೇಂಜ್ ಮಾಡಬೇಕು ಸೊ ಅಂದರೆ ಅವ್ರಿಗೆ ವೇ ಆಫ್ ಲೈಫ್ ಆಗಬೇಕು ಯಾವುದು ಮಾಸ್ಕ್ ಹಾಕೊಳ್ಳೋದು ದೂರ ದೂರ ನಿಂತ್ಕೊಳ್ಳೋದು ಮತ್ತು ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳುವಂಥದ್ದು ಈ ಮೂರು ಹ್ಯಾಬಿಟ್ಸ್ ಬಿಹೇವಿಯರ್ಲ್ ಚೇಂಜ್ ಮಾಡಬೇಕು ಅಂತೇಳಿ ನಾವು ಸಾಕಾದಷ್ಟು ಪ್ರೋಗ್ರಾಮ್ಸ್ ಈಗಾಗಲೇ ಮಾಡ್ತಾಯಿದ್ದೀವಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ನಾವು ಈ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಪೋಸ್ಟರ್ಸ್ ಇರ್ಬೋದು ನೆಕ್ಸ್ಟ್
ಫಿಸಿಕಲ್ ಆಗಿ ಪಾಂಪ್ಲೆಟ್ಸ್ ಹಂಚುವುದು ನೆಕ್ಸ್ಟ್ ಇನ್ನು ನಾವು ಪ್ರತಿಯೊಂದು ಕಮ್ಯುನಿಕೇಷನಲ್ಲಿ ನಮ್ಮ ಪೊಲೀಸ್ ಠಾಣೆಯಿಂದ ನನ್ನ ಆಫೀಸ್ಗೆ ಇರ್ಬೋದು ನನ್ನ ಆಫೀಸಿಂದ ಆಚೆ ಕೂಡ ಕೆಳಗಡೆ ಫುಟರಲ್ಲಿ ಈ ಮೂರು ವಾಕ್ಯಗಳು ಹಾಕಿ ನಾವು ಪ್ರತಿಯೊಂದು ಕಮ್ಯುನಿಕೇಷನಲ್ಲಿ ಕೂಡ ಅದೇ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ರಮೇಶ್ ಬಾಬು ಶಿಕ್ಷಕರ ಹಾಗೂ ಪದವೀಧರ ಸಮಸ್ಯೆಗಳಿಗೆ ಸ್ಪಂದಿಸುವ ಹೃದಯವಂತಿಕೆಯನ್ನು ಹೊಂದಿದ್ದಾರೆ ಅವರ ಗೆಲುವಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಶಕ್ತಿ ಮೀರಿ ಶ್ರಮಿಸಬೇಕು ಎಂದು ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ಮನವಿ ಮಾಡಿದ್ದರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ರಮೇಶ್ ಬಾಬುರವರು ಶಿಕ್ಷಕರ ಕ್ಷೇತ್ರದಲ್ಲಿ ಎಂಎಲ್ಸಿ ಆಗಿದ್ದ ಹಿನ್ನೆಲೆಯಲ್ಲಿ ಅವರಿಗೆ ಅನುಭವವಿದ್ದು ಈ ಕ್ಷೇತ್ರ ವ್ಯಾಪ್ತಿಯ 5 ಜಿಲ್ಲೆಗಳಲ್ಲಿಯೂ ಸಹ ಹೆಚ್ಚಿನ ಸಂಪರ್ಕವನ್ನು ಹೊಂದಿದ್ದಾರೆ ಈ ಚುನಾವಣೆಯಲ್ಲಿ ನಮ್ಮ ಭಾಗದಲ್ಲಿನ ಎಲ್ಲರೂ ಒಗ್ಗಟ್ಟಿನಿಂದ ದುಡಿದು ಹೆಚ್ಚಿನ ಮತಗಳಿಂದ ಅವರನ್ನು ಗೆಲ್ಲಿಸಿಕೊಡಬೇಕು ಎಂದು ಹೇಳಿದರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬುರವರು ಮಾತನಾಡಿ ಬಯಲುಸೀಮೆ ಜಿಲ್ಲೆಗಳಲ್ಲಿನ ವ್ಯಾಪ್ತಿಯ ಕ್ಷೇತ್ರದಲ್ಲಿ 33 ವಿಧಾನಸಭೆ ಸದಸ್ಯರಿದ್ದು ಕಾಂಗ್ರೆಸ್ ಬಿಜೆಪಿಯ ತಲಾ 13 ಮಂದಿ ಜೆಡಿಎಸ್ನ 5 ಮಂದಿ ಪಕ್ಷೇತರ ಒಬ್ಬ ಶಾಸಕರಾಗಿದ್ದಾರೆ ಅಲ್ಲದೆ 1.9 ಲಕ್ಷ ಮಂದಿ ಮತದಾರರಿದ್ದಾರೆ ಎಂದು ತಿಳಿಸಿದರು ನವೆಂಬರ್ನಲ್ಲಿ ಚುನಾವಣೆ ಘೋಷಣೆಯಾದ ಬಳಿಕ ಕಾಂಗ್ರೆಸ್ಸಿನ 4 ಮಂದಿ ಪೈಕಿ ತಮ್ಮನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಈಗಾಗಲೇ ತುಮಕೂರು ಚಿತ್ರದುರ್ಗದಲ್ಲಿ ಪ್ರಚಾರ ಕಾರ್ಯವನ್ನು ಮುಗಿಸಿದ್ದು ಉಳಿದ ಕಡೆಗಳಿಗೂ ತೆರಳಲಿದ್ದೇವೆ ಎಂದರು ಎಲ್ಲೆಡೆಯೂ ಹೆಚ್ಚಿನ ಬೆಂಬಲ ವ್ಯಕ್ತವಾಗುತ್ತಿದ್ದು ಈ ಕ್ಷೇತ್ರದಲ್ಲಿ ಆಶೀರ್ವಾದ ಮಾಡಿ ತಮ್ಮನ್ನು ಗೆಲ್ಲಿಸುತ್ತಾರೆ ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷದ ಪರವಾಗಿ ಟೀಕೆ ಮಾಡುವಂತ ನೈತಿಕ ಶಕ್ತಿಯನ್ನ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಕಳ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದಿಂದಲೇ ಎಲ್ಲವನ್ನೂ ಪಡ್ಕೊಂಡು ಬಂದರು ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡುವಂತ ನೈತಿಕ ಶಕ್ತಿ ಅವ್ರಿಗಿಲ್ಲ ಇನ್ನ ಮುಂದುವರೆದು ಹೇಳ್ಬೇಕಂತಂದ್ರೆ ಅವ್ರ ತಂದೆಯವರು ಕೇಶವ ರೆಡ್ಡಿರವರು ಜಿಲ್ಲಾ ಜನತಾದಳದ ಅಧ್ಯಕ್ಷ ಆಗಿದ್ದರು ಬೇರೆ ಪಕ್ಷ ಟೀಕೆ ಮಾಡುವಂತ ಶಕ್ತಿ ಅವ್ರಿಗಿಲ್ಲ ಮಾಡಬಾರ್ದವರು ಅದು ಅಲ್ಲಿ ಬಿಡ್ತೀನಿ ನಾನು ನಮ್ಮ ವ್ಯಕ್ತಿಗತವಾದ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಎರಡನೇದು ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಆರೋಗ್ಯದ ಕಾರಣಕ್ಕೋಸ್ಕರ ಬಂದಿಲ್ಲ ಇಲ್ಲಿ ಕೇಶವ ರೆಡ್ಡಿ ಅವರು ಸೊ ಹಾಗಾಗಿ ನಮಗೆ ಈ ಜಿಲ್ಲೆಯಲ್ಲಿ ಯಾವುದೇ ಆ ರೀತಿ ಹೊಂದಾಣಿಕೆ ಇಲ್ಲದಂಥದ್ದು ಇಲ್ಲ ಇವತ್ತು ಶಿಡ್ಲಘಟ್ಟ ಮುನಿಯಪ್ಪರು ಸಹ ಆರೋಗ್ಯದ ಸಮಸ್ಯೆ ಇದೆ ಅದನ್ನು ಸಹ ಮಾತಾಡಿದ್ದೇನೆ ಅವರು ಸಹ ಹಾಸ್ಪಿಟ್ಲಲ್ಲಿದ್ದಾರೆ ಇವತ್ತು ಶಿವಶಂಕರ್ ಅವರು ನಾಮಿನೇಷನ್ ಮಾಡೋದಕ್ಕೆ ಇವತ್ತು ಶಿರಾತು ನಾಮಿನೇಷನ್ ಮಾಡ್ತಾ ಇದ್ದಾರೆ ಬೈಲಕ್ಷನ್ ಅನ್ನೋಗಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಿರ್ದೇಶನ ಇತ್ತು ಅನ್ನೋಗಿದ್ದಾರೆ ಇವತ್ತು ಅಲ್ಲಿ ಅವರ ಸೂಚನೆ ಮೇಲೆಗೆ ಗೌರಿಬಿದ್ನೂರಲ್ಲಿ 1 ಗಂಟೆಗೆ ಸಭೆ ಆಯೋಜನೆ ಮಾಡಿದ್ದಾರೆ ಮತ್ತು ಸುಬ್ಬಾರೆಡ್ಡಿರವರು ಗುಡಿಬಂಡೆ ಮತ್ತು ಗೌರಿ ಇದು ಬಾಗೇಪಲ್ಲಿನಲ್ಲಿ 4 4 ವರೆಗೆ 2 ಸಭೆಗಳನ್ನ ಅವರು ಆಯೋಜನೆ ಮಾಡಿದ್ದಾರೆ ಎಲ್ಲ ನಾಟ್ ಓನ್ಲಿ ಇನ್ನು ಈ ಸಂದರ್ಭದಲ್ಲಿ ಕಣಿತಹಳ್ಳಿ ವೆಂಕಟೇಶ ಶ್ರೀನಿವಾಸ ಪ್ರಶ್ಯ ಸುರೇಶ್ ಇನ್ನಿತರರು ಹಾಜರಿದ್ದರು ಎನ್ ಸತೀಶ್ ಅಮೋಗ ನ್ಯೂಸ್ ಚಿಕ್ಕಬಳ್ಳಾಪುರ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮದಲ್ಲಿ ಶಾಸಕ ನಾರಾಯಣ ಸ್ವಾಮಿರವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯ ಜೆಡಿಎಸ್ನ ಪೂರ್ವಭಾವಿ ಸಭೆ ನಡೆಯಿತು ದೇವನಹಳ್ಳಿ ತಾಲೂಕು ಕುಂದಣ ಹೋಬಳಿಯ ಕಾರಹಳ್ಳಿ ಗ್ರಾಮದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿರವರ ಮುಂದಾಳತ್ವದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆಯ ಜಾತ್ಯತೀತ ಜನತಾದಳ ಪೂರ್ವಭಾವಿ ಸಭೆ ನಡೆಯಿತು ನಾನು ಶಾಸಕನಾದ ನಂತರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದ ಅನುದಾನಗಳನ್ನು ಹೆಚ್ಚು ಹೆಚ್ಚಾಗಿ ತಂದು 5 ಹೋಬಳಿಗಳಿಗೆ ಕ್ರಮಬದ್ಧವಾಗಿ ಹಂಚಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದೇನೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡವರಿಗೆ ಸಕ್ರಮಗೊಳಿಸಲು 94C ನಲ್ಲಿ ಹಕ್ಕುಪತ್ರ ನೀಡಿದ್ದು ಪ್ರತಿ ಗ್ರಾಮದಲ್ಲೂ ಕಾಂಕ್ರೀಟ್ ರಸ್ತೆ ಚರಂಡಿ ಇನ್ನು ಹಲವು ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತು ನೀಡುತ್ತಿದ್ದೇನೆ ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಲು ಮುಂಬರುವ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕು ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು ಏನೇನು ಸಮಸ್ಯೆಗಳಿತ್ತು ರಸ್ತೆ ಕಾಂಕ್ರೀಟ್ ಸುಮಾರು 30 ವರ್ಷಗಳ ರಾಜಕಾರಣ ಇತಿಹಾಸದಲ್ಲಿ ಬರೀ ಎಸ್ಸಿಪಿಟಿ ಎಸ್ಪಿ ಕಾಮಗಾರಿಗಳೇ ನಡೀತಾ ಇದ್ದು ಕಾಂಕ್ರೀಟ್ ರಸ್ತೆಗಳು ಎಸ್ಸಿ ಇರ್ತಕ್ಕಂತ ಜಾಗಗಳಿಗೆ ಹಾಕೋದು ಎಸ್ಟಿ ಇದ್ದ ಜಾಗಗಳಿಗೆ ಹಾಕೋದು ನಾನು ಎಂಎಲ್ಎ ಆದ ತಕ್ಷಣ ಈ ತಾಲೂಕಿನಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದವ್ರನ್ನು ಗುರುತಿಸಿ ಸಾಮಾನ್ಯವಾಗಿ ಎಲ್ಲಾ ಕ್ಷೇತ್ರಕ್ಕೂ ಕಾಂಕ್ರೀಟ್ ರಸ್ತೆಗಳು ಹಾಕ್ಸ್ಕೊಂಡು ಬಂದೆ ನಾನೇನ್ ಮಾಡಿದೆ ನನಗೆ ಗೊತ್ತಾಗ್ಲಿಲ್ಲ ಸರ್ಕಾರ ಇನ್ನೊಂದು ವರ್ಷ ಏನೋ ಇರ್ತದ 2 ವರ್ಷ ಇರ್ತದ ಬಿಡು ನನ್ಗೇನ್ ಬಿದ್ದೋತದ ಇದು ಆಪರೇಷನ್ ಕಮಲ ಆತದ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಇದ್ರು ನಾನು ಒಂದ್ ಕಡೆಯಿಂದ ಅಳ್ಳಿಕ್ಕೂ ಕಾಂಕ್ರೀಟ್ ಹಾಕ್ಬೇಕು ಯಾವ ಊರಿಗೂ ಒಂದ್ ಅಂಗೈಗಳ ಬಾಕಿ ಇರಬಾರ್ದು ಅಂತ ಒಂದ್ ಕಡೆಯಿಂದ ಹಾಕ್ಸ್ಕೊಂಡ್ ಬಂದೆ ಅಟ್ ಎ ಟೈಮ್ ಸ್ಟಾರ್ಟ್ ಮಾಡಿದೆ ವಿಜಯಪುರ ಹೋಬಳಿ ಒಂದ್ ಕಡೆ ಚಂದ್ರಪಟ್ಟಣ ಹೋಬಳಿ ಒಂದ್ ಕಡೆ ಕುಂದಾಣ ಹೋಬಳಿ ಒಂದ್ ಕಡೆ ಆಮೇಲೆ ಇದು ಶೃಂಗೇರಿ ಹೋಬಳಿ ಒಂದ್ ಕಡೆ ಕಸ್ಬಾ ಹೋಗ್ಲಿಕ್ಕೆ ಲಾಸ್ಟ್ ನಂಗೆ ಹಾಕೋಣ ಏನ್ ಟೌನ್ ಸುತ್ತನೇ ಇದೆ ಅಂತ ನಾನ್ ಸ್ವಲ್ಪ ಲೇಟ್ ಮಾಡಿದ್ದೆ ಅಲ್ಲಿ ತಪ್ಪ ಹುಡುಗರು ಈಗ ನಿನ್ನೆ ಕುಮಾರಣ್ಣವ್ರನ್ನ ಕರ್ಕೊಂಡೋಗಿ ಯಡಿಯೂರಪ್ಪನವ್ರ ಹತ್ರ ಮಾತನಾಡಿ ಅವರು ಕೂಡ 10 ಕೋಟಿ ಇವಾಗ ಅನುದಾನ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗೋಗಿದೆ ಅವನ್ನೆಲ್ಲ ಕುರ್ಸಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಮತ್ತೆ ಇನ್ನೊಂದು 25 ಕೋಟಿ ರೂಪಾಯಿ ಏನು ನಾವು
ಕೊಯ್ರಾ ರಸ್ತೆಯಿಂದ ಮಾಯಸಂದ್ರ ರೋಡ್ ಅಗಲೀಕರಣ ಮಾಡೋದಕ್ಕೆ ಮಂಜೂರಾಗಿದೆ. ನಂದಿ ಉಪ್ಚಾರಿಂದ ಈ ಸರ್ಕಲ್ ರಸ್ತೆ ಮಂಜೂರಾಗಿದೆ. ಮತ್ತೆ ಅಲ್ಲಿ ಕುಂದಾಣದಿಂದ ಚಿಕ್ಕಜಲ ಹೋಗೋ ರಸ್ತೆ ಮಂಜೂರಾಗಿದೆ. ಈ ಎಲ್ಲ ಕಾಮಗಾರಿಗಳು ಗುದ್ದಲಿ ಪೂಜೆಗಳು ಮಾಡಬೇಕಾಗಿದೆ. ಇನ್ನೇನೇನು ಪ್ರಯತ್ನ ಪಡಬೇಕು ಶತ ಪ್ರಯತ್ನ ಪಟ್ಟು ಹಣ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆ ಶಕ್ತಿ ನನಗೆ ನೀವು ಕೊಡಬೇಕಾದ್ರೆ ನಾಳೆ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನೀವೆಲ್ಲ ಗೆಲ್ಲಬೇಕು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಕುಂದಾಣ ಹೋಬಳಿಯ ಅಧ್ಯಕ್ಷ ಚಂದ್ರೇಗೌಡ, ಕಾರ್ಯಾಧ್ಯಕ್ಷ ಮುನೇಗೌಡ, ತಾಲೂಕು ಪಂಚಾಯತಿ ಸದಸ್ಯ ಮಹೇಶ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಭರತ್, ಕಾರಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ದೇವರಾಜ್, ಎಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ವೈದ್ಯಕೀಯ ಶಿಕ್ಷಣ ಖಾತೆ ಜೊತೆಗೆ ಆರೋಗ್ಯ ಖಾತೆ ವಹಿಸಿಕೊಂಡ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು. ಚಿಕ್ಕಬಳ್ಳಾಪುರ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸನ್ಮಾನಿಸಲಾಯಿತು. ವೈದ್ಯಕೀಯ ಶಿಕ್ಷಣ ಖಾತೆಯ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಖಾತೆಯನ್ನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನೀಡಿರುವುದರಿಂದ ಬೆಂಗಳೂರಿನ ಸಚಿವರ ನಿವಾಸದಲ್ಲಿ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಭೇಟಿ ಮಾಡಿ ಸನ್ಮಾನಿಸಲಾಯಿತು. ನಂತರ ಮಾತನಾಡಿರುವ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಎನ್ ಗಂಗಾಧರಪ್ಪ ಮಾತನಾಡಿ, ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸಚಿವರಾಗಿ ಅವರು ಮಾಡಿರುವ ಕಾರ್ಯವನ್ನು ಗುರುತಿಸಿ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅವರಿಗೆ ನಮ್ಮ ಸಂಘಟನೆಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕೋವಿಡ್ ಸಂದರ್ಭದಲ್ಲೂ ನಿರ್ಭೀತಿಯಿಂದ ರಾಜ್ಯವನ್ನ ಸುತ್ತಾಡಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಡಿಕೆ ಶಿವಕುಮಾರ್ ಅಂತಹ ನಾಯಕರನ್ನ ಎದುರು ಹಾಕಿಕೊಂಡು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಅನ್ನ ತಂದರು. ಈ ಭಾಗದ ನೀರಿನ ಸಮಸ್ಯೆ ನೀಗಿಸಲು ಹೆಚ್ಎನ್ ವ್ಯಾಲಿ ಮೂಲಕ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುತ್ತಿದ್ದಾರೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಈ ರಾಜ್ಯದಲ್ಲಿ ಭಯವನ್ನು ಬಿಟ್ಟು ಇವತ್ತು ನಿರ್ಭಯವಾಗಿ ಇವತ್ತು ರಾಜ್ಯ ಸುದ್ದಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಪತ್ರಿಕೆಗಳು ಬರ್ತಾ ಇದೆ ಮತ್ತು ಮಾಧ್ಯಮದವರು ಅದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಅದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಆದರೆ ಸಹಿಸಿದಂಥವ್ರು ಕೆಲವರು ಅದನ್ನ ಮೇಲೆ ಆಪಾದನೆ ಮಾಡ್ತಾರೆ. ಇವತ್ತು ಇದು ಹೆಚ್ ಎನ್ ವ್ಯಾಲು ನೀರು ತಂದಿದ್ದಾರೆ. ಇವತ್ತು ಇವತ್ತು ಎಲ್ಲ ಕೆರೆಗಳು ತುಂಬಿ ಇವತ್ತು ರೈತರೆಲ್ಲ ಸಂತೋಷವಾಗಿ ಇವತ್ತು ಬೆಳೆಗಳನ್ನ ಇಟ್ಕೊಂಡು ಬೋರ್ಗಳೆಲ್ಲ ನೀರು ತುಂಬಿಕೊಂಡು ಇವತ್ತು ಇದು ಮಾಡ್ತಾ ಇದ್ದಾರೆ. ಬಟ್ ಇಷ್ಟು ವರ್ಷ ಯಾರೂ ಅದನ್ನು ಪ್ರಯತ್ನ ಕೊಡಲಿಲ್ಲ. ಹೇಳ್ತಾರೆ ಕೊಚ್ಚೆ ನೀರು ಅಂತ ಆದರೆ ಕಷ್ಟಪಟ್ಟು 100,000 ಒಂದೇ ಸಲ ಅದನ್ನು ಪ್ಲಾನ್ ಮಾಡಿ ಆ ನೀರನ್ನ ತರಂದೇ ತರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ತಂದು ಕೊಟ್ಟಿದ್ದಾರೆ. ಮತ್ತು ಈಗ ಏನು ಇಷ್ಟು ದಿನ ಒಂದು ಜಿಲ್ಲೆ ಹೆಡ್ಕ್ವಾರ್ಟ್ರಲ್ಲಿ ನಿಜವಾದಂಥ ಒಂದು ಕಾಳಜಿ ಅಂದರೆ ಆತನಿಗೆ ಮೆಡಿಕಲ್ ಕಾಲೇಜ್, ಆತನ ಡಾಕ್ಟರ್ ಆಗಿರೋದ್ರಿಂದ ಒಂದು ಮೆಡಿಕಲ್ ಕಾಲೇಜನ್ನ ಇವತ್ತು ಅದು ಫೈಟ್ ಮಾಡಿ ಡಿ ಕೆ ಶಿವಕುಮಾರ್ ಅಂತವರು ವಿರುದ್ಧನೇ ಫೈಟ್ ಮಾಡಿ ಇವತ್ತು ಸಿದ್ದರಾಮಯ್ಯ ಮುಂದೆನೇ ಫೈಟ್ ಮಾಡಿ ಇವತ್ತು ಕಾಲೇಜನ್ನು ತಂದು ಇವತ್ತು ಇದು ಮಾಡಿದ್ದಾರೆ. ಅದಕ್ಕೇನೇ ಇವತ್ತು ಆರೋಗ್ಯ ಸಚಿವರಾಗಿದ್ದಾರೆ. ಇಮ್ಮಿಡಿಯೇಟಾಗಿ ಇವತ್ತು ಕಾಲೇಜ್ ಸ್ಟಾರ್ಟ್ ಆಗಿದೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಅದು ಸ್ವಲ್ಪ ಪೂರ್ಣಗೊಳಿಸೋದಕ್ಕೂ ಆತನಿಗೆ ಅವಕಾಶ ಮಾಡಿದಂಗಾಗುತ್ತೆ. ಮತ್ತು ಏನು ಈ ಸುತ್ತಮುತ್ತಲಿನ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ಇವತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆಯ ಸದಸ್ಯರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯಲ್ಲಿ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ವತಿಯಿಂದ ಸರ್ಕಾರದ ವಿರುದ್ಧ ತಮಟೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕು ವೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಮುಂಭಾಗ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ತಮಟೆ ಚಳುವಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಪ್ಪರಕಲ್ಲು ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ತಮಟೆ ಬಾರಿಸುತ್ತಾ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ದಲಿತರ ಮೇಲಿನ ದೌರ್ಜನ್ಯ, ರೈತ ವಿರೋಧಿ ನೀತಿ, ಕೆಲ ಭ್ರಷ್ಟ ಕಂದಾಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರೈತರಿಗೆ ಹಾಗೂ ಸರ್ಕಾರಕ್ಕೆ ಮೋಸ ಮಾಡುತ್ತಿರುವುದನ್ನು ಖಂಡಿಸಿ ಪ್ರಜಾ ವಿಮೋಚನ ಬಹುಜನ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಜ್ಜವಾರ ನಾಗರಾಜ್ ರವರ ಮುಂದಾಳತ್ವದಲ್ಲಿ ಬೃಹತ್ ತಮಟೆ ಚಳುವಳಿ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು
ಗ್ರಾಮಾಂತರ ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಗಳ್ಳರ, ನಕಲಿ ಸಮಾಜ ಸೇವಕರ ಮತ್ತು ರಾಜಕೀಯ ಪುಡಾರಿಗಳ ಪರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಕರ್ತವ್ಯ ಮಾಡುತ್ತಿದ್ದಾರೆ. ಕಾಮೇನಹಳ್ಳಿ, ಸಾದಹಳ್ಳಿ, ಸಿಂಗ್ರಹಳ್ಳಿ, ಶಾನಪ್ಪನಹಳ್ಳಿ ಇನ್ನು ಹಲವು ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿನ ಜಮೀನುಗಳನ್ನು ಅಕ್ರಮವಾಗಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಬಡವರ ದೀನ ದಲಿತರ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ. ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು 8-10 ವರ್ಷಗಳಿಂದ ತಳ ಊರಿ ಬೇಕಾದವರಿಗೆ ದಾಖಲೆ ಮಾಡುತ್ತಿದ್ದಾರೆ. ಇವರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒರವರಿಗೆ ಮನವಿ ಪತ್ರ ನೀಡಿದ್ದೇವೆ ಎಂದು ಪ್ರಜಾ ವಿಮೋಚನಾ ಬಹುಜನ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಜ್ಜವರ ನಾಗರಾಜ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸರ್ಕಾರಿ ಗೋಮಾಳಗಳ ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂತದ್ದು ಹೇರಳವಾಗಿದೆ. ಸಮಾಜ ಸೇವಕರು ಅಂತ ಹೇಳಿಕೊಳ್ಳುವ ನಕಲಿ ಸಮಾಜ ಸೇವಕರಿಗೆ, ನಕಲಿ ಭೂಗಳ್ಳರಿಗೆ, ರಾಜಕೀಯ ಪುಡಾಡಿಗಳಿಗೆ ನಕಲಿ ದಾಖಲೆಗಳನ್ನು ಮಾಡಿಕೊಳ್ಳುವಂಥದ್ದು, ಅವರಿಗೆ ಬೇಕಾಗುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಕಂದಾಯ ಇಲಾಖೆಯಲ್ಲಿ ಬಹಳ ಆಗಿದೆ. ದಾಖಲೆ ಸಮೇತ ನಾವು ನಿರೂಪಣೆ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಅದೇ ರೀತಿಯಾಗಿ ಕಾಮೇನಹಳ್ಳಿ ಸರ್ವೆ ನಂಬರ್ 31ರಲ್ಲಿ ಪರಿಶಿಷ್ಟ ಜಾತಿಯ ಕೃಷ್ಣಪ್ಪ ಮತ್ತು ನಾಗಮ್ಮ ಎಂಬುವರು ಸುಮಾರು 40 ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀಲಗಿರಿ ಮನ ಹಾಕಿದ್ದಾರೆ, ಆದ್ರೂ ಕೂಡ ಆ ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡ್ತಾರೆ. ನಮ್ಮ ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ಅವ್ರಿಗೂ ಕೂಡ ನ್ಯಾಯ ಕೊಡಿಸ್ತಾ ಇಲ್ಲ, ಭೂಗಳನ್ನು ಪರವಾಗಿದ್ದಾರೆ. ಆಮೇಲೆ ಸರ್ವೆ ನಂಬರು, ಸಾದಹಳ್ಳಿ ಸರ್ವೆ ನಂಬರ್ 98/1ರಲ್ಲಿ 3 ಎಕರೆ ಬಿ ಖರಾಬಿದೆ, 9 ಕುಂಟೆ ಬಿ ಖರಾಬಿದೆ. ಯಾವುದಕ್ಕೂ ಕೂಡ ನ್ಯಾಯ ಕೊಡಿಸ್ತಾ ಇಲ್ಲ ಬಂಧುಗಳೇ. ಎಲ್ಲ ಒಂದ್ ಕಡೆ ಬಡವರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಿಂಗರಹಳ್ಳಿ ನರಸಿಂಹಯ್ಯ, ಕಾರ್ಯದರ್ಶಿ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷ ಪಾಳ್ಯ ಮುನಿರಾಜ್, ತಾಲೂಕು ಅಧ್ಯಕ್ಷ ಸೋಲೂರು ನಾಗರಾಜ್, ಉಪಾಧ್ಯಕ್ಷ ನೆರಗನಹಳ್ಳಿ ಶಿವಾನಂದ್, ಇನ್ನು ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ಆಗ್ನೇಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕರಬಸಪ್ಪ ಮನವಿ ಮಾಡಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನನಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಬೇಕೆಂದು ಎಂಪಿ ಕರಬಸಪ್ಪರವರು ಮನವಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಕಳೆದ 2 ಬಾರಿಯಿಂದ ಸ್ಪರ್ಧಿಸುತ್ತಿದ್ದು ಸ್ವಲ್ಪ ಅಂತರದಿಂದ ಸೋತಿದ್ದು, ಈ ಬಾರಿ ಶಿಕ್ಷಕರು ಪೂರ್ಣ ರೀತಿ ಬೆಂಬಲ ನೀಡುತ್ತಿದ್ದು ಗೆಲುವು ಗ್ಯಾರಂಟಿ ಎಂದರು. ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಸಂಘಟನೆಯೊಂದಿಗೆ ಹೋರಾಟದಲ್ಲಿ ಭಾಗವಹಿಸಿ ಅನೇಕ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ನನ್ನ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಿದರು. ಕೊರೋನಾ ಸಮಸ್ಯೆಯಿಂದಾಗಿ ಮತದಾರರನ್ನು ವ್ಯಕ್ತಿಗತವಾಗಿ ಭೇಟಿ ಮಾಡಲು ಸಾಧ್ಯವಾಗುತ್ತಿಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುತ್ತಿರುವುದಾಗಿ ಹೇಳಿದರು. ಹಿಂದೆ ಮಾಜಿ MLC ಚನ್ನಬಸವಯ್ಯ ಅಂತ ದಿವಂಗತರವರು, ಅವ್ರ ಇಲೆಕ್ಷನ್ಗೆ ಮತ್ತು ನನ್ನೇ 2 ಇಲೆಕ್ಷನ್ಗೆ ಓಡಾಡಿದ್ದೀನಿ. ಈ ಸಾರಿ ಕರೋನಾ ಇರೋದ್ರಿಂದ ನಾವು ಎಲ್ಲ ಸ್ಥಳಗಳನ್ನು ಎಲ್ಲರನ್ನು ಭೇಟಿ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಯಾಕಂದರೆ ಇಲ್ಲಿ ಬರಲಿಕ್ಕೇ ಹೆದರುವಂಥ ಪರಿಸ್ಥಿತಿ ಇರೋದ್ರಿಂದ, ಹಾಗೂ ನಾನು ಯಾವುದೇ ಪಕ್ಷಗಳ ಮುಲಾಜಿಲ್ಲದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ಸುಮಾರು 25-30 ವರ್ಷದಿಂದ ನಾನು ಈ ಸಂಘಟನೆಗಳಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಹೋರಾಟ ಮಾಡ್ಕೊಂತ ಬಂದಿದ್ದೇನೆ. ನನ್ನ ಹೋರಾಟಗಳು ಸಹಿತ ಈಗಾಗಲೇ ಸುಮಾರು ಯಶಸ್ವಿ ಆಗಿದ್ದಾವೆ. ಅದನ್ನು ನನ್ನ ಮನವಿ ಪತ್ರದ ವಿಭಾಗದ ಪೇಜ್ನಲ್ಲಿ ಹೇಳಿದ್ದೀನಿ. ಅವು ಹಿಂದೆ ಮಾಡಿದವು, ಇನ್ನು ಇತ್ತೀಚೆಗೆ ಮಾಡಿದ್ರು ಸೇರಿಲ್ಲ. ಆದರೆ ಈ ನನ್ನ ಮನವಿ ಪತ್ರದಲ್ಲಿರುವಂತಹ ಬೇಡಿಕೆಗಳು ಅತ್ಯವಶ್ಯಕವಾಗಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸುರೇಶ್, ತಮ್ಮಣ್ಣ, ಜಯದೇವಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಂತಾಮಣಿಯಲ್ಲಿ ಉತ್ತರ ಪ್ರದೇಶದ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪ್ರತಿಭಟಿಸಿದರು. ಹತ್ರಾಸ್ನಲ್ಲಿ ಮನೀಷ ವಾಲ್ಮೀಕಿಯ ಮೇಲೆ ಅತ್ಯಾಚಾರದ ಬಗ್ಗೆ ರಕ್ಷಣೆ ನೀಡುತ್ತಿರುವ ಯೋಗಿ ಆದಿತ್ಯನಾಥ್ ಸರ್ಕಾರ ವಜಗೊಳಿಸಿ ಅತ್ಯಾಚಾರಿಗಳನ್ನು ಕಾನೂನುಬದ್ಧವಾಗಿ ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಯೋಗಿ ಆದಿತ್ಯನಾಥರ ಅಣಕು ಶವಯಾತ್ರೆ ಮತ್ತು ಪ್ರತಿಭಟನೆ ಮೆರವಣಿಗೆಯನ್ನು ಕರ್ನಾಟಕ ದಲಿತ ಸಂಘದ ಸಮಿತಿಯಿಂದ ಮಾಡಲಾಯಿತು. ನಗರದ ತಾಲೂಕು ಕಚೇರಿ ಮುಂಭಾಗ ಇರುವ ವೃತ್ತದಲ್ಲಿ ಆದಿತ್ಯನಾಥ್ ರವರ ಅಣಕು ಶವಯಾತ್ರೆ ಮಾಡಿ ಯೋಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ
ಕವಾಗಿ ವೆಂಕಟರಮಣಪ್ಪ ಮಾತನಾಡಿ, ಸಮೀಕ್ಷೆಗಳಂತೆ ದೇಶದಲ್ಲಿ ನಡೆದಿರುವ ಲಕ್ಷಾಂತರ ಅತ್ಯಾಚಾರ, ಕೊಲೆ, ದೌರ್ಜನ್ಯ, ಕೋಮುಗಲಭೆ, ಗುಂಪು ತಳಿತ ಪ್ರಕರಣಗಳಲ್ಲಿ ಸಿಂಹಪಾಲು ಹೊಂದಿರುವ, ಕುಖ್ಯಾತಿಗೆ ಪಾತ್ರವಾಗಿರುವ ಯೋಗಿ ಆದಿತ್ಯನಾಥ್ ಸರ್ಕಾರವು ಉತ್ತರ ಪ್ರದೇಶದಲ್ಲಿ ಗೋರಕ್ಷಣೆಗೆ ನೀಡುವ ಮತ್ತು ಪರಿಶಿಷ್ಟ ಹೆಣ್ಣು ಮಕ್ಕಳ ರಕ್ಷಣೆಗೆ ನೀಡುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರಾಮ ಮಂದಿರ ನಿರ್ಮಾಣ ಮಾಡುವ ಸಂಕಲ್ಪ ತೊಟ್ಟಿರುವ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಿರುವುದು ದುರಂತ. ಜಾತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ದಲಿತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುತ್ತಿರುವವರಿಗೆ ಅಲ್ಲಿನ ಸರ್ಕಾರ ರಕ್ಷಣೆ ನೀಡುತ್ತಿದ್ದು, ಸಾಲದೆಂಬಂತೆ ಪೊಲೀಸರು ಸಾಕ್ಷಿ ನಾಶಪಡಿಸುವ ದುಷ್ಕೃತ್ಯಕ್ಕೆ ಕೈಹಾಕುತ್ತಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಹೇಳಿದರು. ಉತ್ತರ ಪ್ರದೇಶದಲ್ಲಿ ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತ, ಹಿಂದುಳಿದ ಜನಸಮುದಾಯಗಳ ಮಾನ, ಪ್ರಾಣ ಹಾಗೂ ನಾಗರಿಕ ಹಕ್ಕು ಸ್ವಾತಂತ್ರ್ಯವನ್ನು ರಕ್ಷಿಸಲು ವಿಫಲವಾಗಿದ್ದು, ಅಲ್ಲಿನ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಕೂಡಲೇ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ರಾಜ್ಯ ಮಹಿಳಾ ಸಂಚಾಲಕಿ ಭಾಗ್ಯಮ್ಮ, ವಿ ನಾರಾಯಣ್ ಸ್ವಾಮಿ, ಕೆ ಲಕ್ಷ್ಮೀನಾರಾಯಣ್, ಮೇಲೂರು ಮಂಜುನಾಥ್, ದೇವಮ್ಮ, ಶ್ರೀರಾಮಪ್ಪ, ರಾಮಕೃಷ್ಣ, ಅಂಜಮ್ಮ ಸೇರಿದಂತೆ ಹಲವಾರು ದಲಿತ ಮುಖಂಡರು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕೋಲಾರದಲ್ಲಿ ಸಮಾಜ ಸೇವಕ ಹುಡಿ ವಿಜಯ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ವಿಕಲಚೇತನರ ಜೊತೆ ವಿಭಿನ್ನವಾಗಿ ಆಚರಿಸಿದರು. ಸಮಾಜ ಸೇವೆಯಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡು ಮಾಲೂರು ವಿಧಾನಸಭೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ತನ್ನ ಸಹೃದಯ ಮನೋಭಾವದಿಂದ ಯುವಜನತೆಯನ್ನು ತನ್ನತ್ತ ಸೆಳೆಯುತ್ತಿರುವ ಉದಾತ್ತ ಮನೋಭಾವದ ಹುಡಿ ವಿಜಯ್ ಕುಮಾರ್ ಅವರು ನೂರ್ಕಾಲ ಬಾಳಲಿ, ಆ ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ ಎಂದು ಯಾದವ ಯುವ ವೇದಿಕೆಯ ರಾಜ್ಯಾಧ್ಯಕ್ಷ ಹಾಗೂ ಲೇಬರ್ ಸೆಲ್ನ ರಾಜ್ಯಾಧ್ಯಕ್ಷ ಸುಧಾಕರ್ ಯಾದವ್ ಆಶಿಸಿದರು. ನಗರದ ಅಂತರಗಂಗಾ ಬುದ್ಧಿಮಾಂದ್ಯ ವಿದ್ಯಾಸಂಸ್ಥೆಯಲ್ಲಿ ಹುಡಿ ವಿಜಯ್ ಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ವಿಕಲಚೇತನರ ಜೊತೆ ವಿಭಿನ್ನವಾದ ರೀತಿಯಲ್ಲಿ ಆಚರಿಸಿ ಅವರಿಗೆ ಬೆಳಗಿನ ತಿಂಡಿ ವ್ಯವಸ್ಥೆ ಮಾಡಿ ಮಾತನಾಡಿದ ಅವರು, ತನ್ನ ವಿಭಿನ್ನವಾದ ಮಾನವೀಯ ಕಾಳಜಿಯಿಂದ ಎಲ್ಲರನ್ನು ತನ್ನತ್ತ ಸೆಳೆಯುವ ಮೂಲಕ ಮಾಲೂರು ವಿಧಾನಸಭೆ ಕ್ಷೇತ್ರದ ಭವಿಷ್ಯದ ಶಾಸಕರು ಎಂದೇ ಬಿಂಬಿತರಾದ ಹುಡಿ ವಿಜಯ್ ಕುಮಾರ್ ಅವರ ಆಶಯಗಳು ಮುಂಬರುವ ದಿನಗಳಲ್ಲಿ ಈಡೇರಲಿ ಎಂದು ಆಶಿಸಿದರಲ್ಲದೆ, ಅವರ ಸೇವೆ ಸಮಾಜಕ್ಕೆ ನಿರಂತರವಾಗಿರಲಿ ಹಾಗೂ ಅವರು ಶಾಸಕರಾಗಿ ಅಪಾರ ಜನಮನ್ನಣೆ ಗಳಿಸಲಿ ಎಂದು ಹಾರೈಸಿದರು. ಹುಡಿ ವಿಜಯಣ್ಣ ಅವರಿಗೆ ಅವರ ಮುಂದಿನ ರಾಜಕೀಯ ಜೀವನ ಮತ್ತೆ ಅವರು ಹೋಗುತ್ತಾರದ ಸಮಾಜ ಸೇವೆಗಳು ಯಶಸ್ವಿ ಆಗಲಿ ಅಂತ ನಾವು ಕರ್ನಾಟಕ ಸ್ಟೇಟ್ ಲೇಬರ್ ಅಸೋಸಿಯೇಷನ್ ಅವರಿಗೆ ಶುಭ ಹಾರೈಸ್ತಾ ಮತ್ತೆ ಅವರಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಮತ್ತೆ ಒಳ್ಳೆಯ ಇನ್ನಷ್ಟು ಯುವಕರನ್ನು ಬೆಳೆಸುವಂಥ ಶಕ್ತಿ ಕೊಡಲಿ ಅಂತ. ಅವರು ಫಸ್ಟ್ ಸ್ವಭಾವನೇ ಯುವ ಮುಖಂಡರನ್ನು ಬೆಳೆಸ್ಕೋಬೇಕು, ಯುವಕರನ್ನ ಸಮಾಜಮುಖಿ ತರಬೇಕು, ರಾಜಕೀಯವಾಗಿ ತರಬೇಕು ಅಂತ ಒಂದು ದೊಡ್ಡ ಯೋಚನೆ ಇಟ್ಕೊಂಡು ಇವತ್ತು ಅವರು ಸಮಾಜ ಸೇವೆಗೆ ಬಂದಿದ್ದಾರೆ. ಮತ್ತು ರಾಜಕೀಯವಾಗೂ ಅವರು ಬಂದಿರುವಂಥ ಪಾಲು ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೋ, ಯಾವ ಪಾರ್ಟಿಯಿಂದ ಬಂದು ತಮ್ಮ ಅಭ್ಯರ್ಥಿ ಬಂದು ಜೇಸೆಂಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ದೇವರು ಅವ್ರಿಗೆ ಆಶಿಸ್ತೇನೆ ಅಂತ ಈ ಸಮಯದಲ್ಲಿ ಕೋರ್ತಾ ಅವ್ರು ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ ತಿಳಿಸ್ತಾ ಕರ್ನಾಟಕ ಸ್ಟೇಟ್ ಲೇಬರ್ ಅಸೋಸಿಯೇಷನ್ ಅವ್ರಿಗೆ ಹುಟ್ಟುಹಬ್ಬ ತಿಳಿಸ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಅಂತರಗಂಗಾ ಬುದ್ಧಿಮಾಂದ್ಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶಂಕರ್, ಪ್ರಜ್ಞಾ, ಸೋಮಶೇಖರ್, ಗಿರೀಶ್, ಯತೀಶ್ ಹಾಗೂ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.